ಪ್ರೀತಿಯಿಂದ ಅನುಶ್ರುತಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಹೇಗಿದ್ದೀನಿ ಅಂತ ಕೇಳ್ತಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ಓಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಟೈಟಲ್ ನೋಡಿನೇ ಗೊತ್ತಾಗಿರಬಹುದು ಎಸ್ ಇವತ್ತಿನ ವಿಡಿಯೋ ನಮ್ಮ ಅತ್ತೆಯ ರೇಷ್ಮೆ ಸೀರೆಗಳ ಕಲೆಕ್ಷನ್ ಅನ್ನು ನಾನು ನಿಮಗೆ ತೋರಿಸ್ತಾ ಇದೀನಿ ಫಸ್ಟ್ ಸೀರೆ ಬಂದ್ಬಿಟ್ಟು ಇದು ಫ್ರೆಂಡ್ಸ್ ಪಿಂಕ್ ಕಲರ್ ಸ್ಯಾರಿ ಇದೆ ನೋಡಿ ಈ ತರ ಇದೆ ನಮ್ಮತ್ತೆ ತುಂಬಾ ಫೇರ್ ಇದ್ದ್ರು ನಂತರನೇ ಫುಲ್ ಕಲರ್ ಇದ್ದ್ರು ಸೋ ಹಾಗಾಗಿ ಅವರಿಗೆ ಪಿಂಕ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಸ್ಯಾರಿ ಈ ತರ ಇದೆ ಫುಲ್ ಈ ತರ ಇದೆ ಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತಲ್ವಾ ಎಲ್ಲಿ ಇದ್ದ್ರು ಕೂಡ ಫಂಕ್ಷನ್ ಅಲ್ಲಿ ನಾವೇ ಬ್ರೈಟ್ ಆಗಿ ಎದ್ದು ಕಾಣಿಸ್ತೀವಿ ಆ ತರ ಕಲರ್ ಸ್ಯಾರಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಮ್ಮ ಅತ್ತೆ ಎಲ್ಲಾ ಸೀರೆಗಳನ್ನು ಕೂಡ ದಾವಣಗೆರೆಯಲ್ಲೇ ತಗೊಂಡಿದ್ದಾರೆ ಅಂದ್ರೆ ಚನ್ನಬಸಪ್ಪನ ಅಂಗಡಿ ಹಾಗೇನೇ ಗೌಡರ್ ಜಯದೇವಪ್ಪ ಹಾಗೇನೇ ಶಾಂತಲ ಮೂರು ಕೂಡ ತುಂಬಾ ಫೇಮಸ್ ಅಂಗಡಿ ರಾಜ್ಯದಲ್ಲೇ ತುಂಬಾ ಫೇಮಸ್ ಆಗಿರುವ ಅಂಗಡಿಗಳು ಯಾರಿಗೆ ತಾನೆ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ಇದು ಅಂಗಡಿ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಕೂಡ ಗೊತ್ತು ಹಾಗೇನೇ ಗೌಡರ್ ಜಯದೇವಪ್ಪ ಹಾಗೇನೇ ಶಾಂತಲ ಕೂಡ ತುಂಬಾ ಫೇಮಸ್ ಶಾಪ್ಗಳು ಅಲ್ಲಿ ಈ ಎಲ್ಲಾ ಸ್ಯಾರಿಗಳನ್ನು ತಗೊಂಡಿದ್ದಾರೆ ಹಾಗೇನೇ ನಮ್ಮ ಅತ್ತೆ ಅಷ್ಟೇ ಅಲ್ಲ ನನ್ನ ಮದುವೆ ಸೀರೆಗಳನ್ನು ಕೂಡ ಬಿಎಸ್ ಚನ್ನಬಸಪ್ಪ ಹಾಗೆ ಗೌಡರ್ ಜಯದೇವಪ್ಪ ಅಂಗಡಿಯಲ್ಲಿ ನಾವು ತಗೊಂಡಿದ್ದೀವಿ ನಮ್ಮ ಶ್ರುತಿ ಮದುವೆ ಸೀರೆಗಳನ್ನು ಶಾಂತಲಾದಲ್ಲಿ ತಗೊಂಡಿದ್ದೀವಿ ತುಂಬಾ ಫೇಮಸ್ ಹಾಗೆ ಅಲ್ಲಿ ಕಲೆಕ್ಷನ್ ಮಾತ್ರ ಸಖತ್ತಾಗಿರುತ್ತೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋದಾಗುತ್ತೆ ಅಷ್ಟು ಚೆನ್ನಾಗಿರ್ತವೆ ನೋಡಿ ಈ ಸೀರೆ ಬಂದು ಈ ತರ ಇದೆ ಒಂದು ಸೆಕೆಂಡ್ ಈ ಸೀರೆ ಬಂದು ನೋಡಿ ಈ ತರ ಇದೆ ಮಿಡ್ಲ್ ಮಿಡ್ಲ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಡಿಸೈನ್ ಇದೆ ಫ್ರೆಂಡ್ಸ್ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಡಿಸೈನ್ ಇದೆ ಹಾಗೇನೇ ಚಿಕ್ಕದಾಗಿ ಇಲ್ಲಿ ಬಾರ್ಡರ್ ಇದೆ ಹಾಗೇನೇ ಸೆರಗ್ ಬಂದ್ಬಿಟ್ಟು ಈ ತರ ಇದೆ ನೋಡಿ ಈ ತರ ಇದೆ ಸೆರಗ್ ಬಂದ್ಬಿಟ್ಟು ಈ ತರ ಡಿಸೈನ್ ಇದೆ ಈ ಸೆರಗಲ್ಲಿ ನೋಡಿ ಯಾವ ರೀತಿ ಮಾಡ್ಸಿದ್ದಾರೆ ಸೀರೆ ಹಾಳಾಗಬಾರದು ಅಂತ ಹೇಳಿ ನಮ್ಮ ಅತ್ತೆ ನೋಡಿ ಈ ತರ ಇಲ್ಲಿ ನೆಟ್ ಅನ್ನು ಹಾಕ್ಸಿದ್ದಾರೆ ಕಾಣಿಸ್ತಿರಬಹುದು ನಿಮಗೆ ಇವಾಗ ಸೀರೆಯ ಸೆರಗಿಗೆ ನೋಡಿ ಈ ತರ ನೆಟ್ ಅನ್ನು ಹಾಕ್ಸಿದ್ದಾರೆ ಈ ತರ ಹಿಂಗೆ ನೆಟ್ ಹಾಕ್ಸೋದ್ರಿಂದ ಸೀರೆಯ ಸೆರಗು ಹಾಳಾಗೋದಿಲ್ಲ ಯಾಕಂದ್ರೆ ಇಲ್ಲಿ ತುಂಬಾ ಹೆವಿ ವರ್ಕ್ ಇರೋದ್ರಿಂದ ಇಲ್ಲಿ ಎಲ್ಲ ಈ ತರ ಕಿತ್ತು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನೆಟ್ ಹಾಕ್ಸೋದ್ರಿಂದ ಆ ತರ ಏನು ಎಳೆ ಎಳೆ ಕಿತ್ತು ಬರೋದಿಲ್ಲ ತುಂಬಾ ದಿನಗಳ ಕಾಲ ಬಾಳಿಕೆ ಕೂಡ ಬರುತ್ತವೆ ಸೀರೆಗಳು ನೋಡಿ ಈ ತರ ಇದೆ ಚೆನ್ನಾಗಿ ಕಾಣಿಸುತ್ತಾ ನೋಡಿ ಈ ತರ ಇದೆ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಸೀರೆ ಬಂದು ಈ ತರ ಕಲರ್ ಇದೆ ಸಿಂಪಲ್ ಸ್ಯಾರಿ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಐ ಥಿಂಕ್ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅನ್ಸುತ್ತೆ ನೋಡಿ ಮೈಸೂರು ಸಿಲ್ಕ್ ಸ್ಯಾರಿ ಫುಲ್ ಸ್ಯಾರಿ ಸಿಂಪಲ್ ಆಗಿರುತ್ತೆ ಏನೂ ಡಿಸೈನ್ ಇರೋದಿಲ್ಲ ಬಾರ್ಡರ್ ಮಾತ್ರ ಚಿಕ್ಕದಾಗಿ ಈ ಥರ ಇರುತ್ತೆ ಫುಲ್ ಸ್ಯಾರಿ ಈ ಥರ ಫುಲ್ ಪ್ಲೈನ್ ಇರುತ್ತೆ ಬಾರ್ಡರ್ ಮಾತ್ರ ಚಿಕ್ಕದಾಗಿ ಈ ಥರ ಇರುತ್ತೆ ಮೇ ಬಿ ಅತ್ತೆಗೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ತುಂಬ ಇಷ್ಟ ಇತ್ತು ಅನಿಸುತ್ತೆ ಆಲ್ಮೋಸ್ಟ್ ಅವ್ರ ಸೀರೆ ಜಾಸ್ತಿ ಮೈಸೂರು ಸಿಲ್ಕ್ ಸೀರೆನೇ ಇದ್ದಾವೆ ನಾನು ನನ್ನ ಹತ್ರ ಇಲ್ಲಿ ಎಷ್ಟಿದಾವೋ ಅಷ್ಟನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮೈಸೂರು ಸಿಲ್ಕ್ ಸೇರಿಯ ಒಂದು ಅಡ್ವಾಂಟೇಜ್ ಏನು ಅಂದರೆ ಉಟ್ಕೊಂಡವಾಗ ನಾವು ತುಂಬಾ ಸ್ಲಿಮ್ ಆಗಿ ಕಾಣಿಸ್ತೀವಿ ಬಟ್ ಸಖತ್ ರೇಟ್ ಇರುತ್ತೆ ತುಂಬಾ ಕಾಸ್ಟ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ನನ್ನ ಹತ್ರ ಒಂದು ಇಲ್ಲ ನೆಕ್ಸ್ಟ್ ಯಾವಾಗಾದರೂ ತಗೋಬೇಕು ನೋಡುವ ಅತ್ತೆ ಸೀರೆನೇ ಸುಮಾರು ಇದ್ದಾವೆ ರೇಷ್ಮೆ ಸೀರೆ ಮೈಸೂರು ಸಿಲ್ಕ್ ಸ್ಯಾರಿದು ಸೊ ಅದನ್ನೇ ನಾನೀಗ ಉಟ್ಕೋತಾ ಇದ್ದೀನಿ ನೋಡಿ ಈ ಥರ ಇದೆ ಸಿಂಪಲ್ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ ನೋಡಿ ಸಿಂಪಲ್ ಆಗಿ ಡೀಸೆಂಟ್ ಲುಕ್ ಕೊಡುತ್ತೆ ಇದು ಸ್ಯಾರಿ ನೆಕ್ಸ್ಟ್ ಸೀರೆ ಬಂದುಬಿಟ್ಟು ನೆಕ್ಸ್ಟ್ ಸೀರೆ ಬಂದು ಗ್ರೀನ್ ಕಲರ್ ಸ್ಯಾರಿ
ಬ್ಲೌಸ್ ಗಳನ್ನೆಲ್ಲ ಬ್ಲೌಸ್ ಗಳ ಡಿಸೈನ್ ಗಳನ್ನು ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ತೋರಿಸ್ತೀನಿ ಸುಮ್ಮನೆ ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಸೊ ನೆಕ್ಸ್ಟ್ ನಾನು ಗ್ರೀನ್ ಕಲರ್ ಸ್ಯಾರಿನ ತೋರಿಸ್ತಾ ಇದೀನಿ ನಿಮಗೆ ನೋಡಿ ಈ ತರ ಇದೆ ಫುಲ್ ಸ್ಯಾರಿ ಈ ತರ ಚಿಕ್ಕ ಚಿಕ್ಕ ಪುಟ್ಟ ಡಿಸೈನ್ ಇದೆ ಪುಟ್ ಪುಟ್ಟ ಡಿಸೈನ್ ಇದೆ ಹಾಗೇನೇ ಇದರ ಸೆರಗ್ ಬಂದು ನೋಡಿ ಈ ತರ ಇದೆ ಇದು ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಫುಲ್ ಸ್ಯಾರಿ ಇದೇ ರೀತಿ ಡಿಸೈನ್ ಇದೆ ಹಾಗೇನೇ ಸೆರಗ್ ಬಂದು ಈ ತರ ಫುಲ್ ಗ್ರ್ಯಾಂಡ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತಲ್ವಾ ನೋಡಿ ಈ ತರ ಇದೆ ಹಾಗೇನೇ ಇದು ಹೆವಿ ಏನು ಇಲ್ಲ ಲೈಟ್ ವೈಟ್ ಇದೆ ಸೋ ಉಟ್ಕೊಂಡಾಗ ಕೂಡ ಸ್ವಲ್ಪ ಕಂಫರ್ಟಬಲ್ ಆಗಿ ಇರುತ್ತೆ ಹೆವಿ ಸ್ಯಾರಿ ಉಟ್ಕೊಂಡಾಗ ಯಾವಾಗ ನಾವು ಸ್ಯಾರಿ ಬಿಚ್ತೀವೋ ಅನ್ಸುತ್ತೆ ಬಟ್ ಈ ಸ್ಯಾರಿ ಸ್ವಲ್ಪ ಲೈಟ್ ವೈಟ್ ಇರೋದ್ರಿಂದ ಎಷ್ಟು ತನಕ ಉಟ್ಕೊಂಡ್ರು ಕೂಡ ನಮಗೆ ಖುಷಿ ಕೊಡುತ್ತೆ ನೋಡಿ ಈ ತರ ಇದೆ ನೋಡಿ ಈ ತರ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅತ್ತೆ ಸೀರೆ ಅಂದ್ರೆ ಎಷ್ಟು ಹಳೆದಲ್ವಾ ಈಗಲೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಅಷ್ಟು ಚೆನ್ನಾಗಿ ಅವರು ಇಟ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಅವರು ಮೇಂಟೇನ್ ಮಾಡಿದ್ದಾರೆ ಸೀರೆಗಳನ್ನು ಅದಕ್ಕಾಗಿನೇ ಇಷ್ಟು ವರ್ಷ ಆದರೂ ಕೂಡ ಎಷ್ಟು ಚೆನ್ನಾಗಿದಾವೆ ನೋಡಿ ಓಕೆ ನೆಕ್ಸ್ಟ್ ಸೀರೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಮೆರೂನ್ ಕಲರ್ ಸೀರೆ ಇದೆ ಮೆರೂನ್ ಕಲರ್ ಗೆ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ಇಲ್ಲಿ ಫುಲ್ ಮಾವಿನಕಾಯಿ ಡಿಸೈನ್ ಹಾಗೆ ಫ್ಲವರ್ ಲೀವ್ಸ್ ಎಲ್ಲ ಇದೆ ನೋಡಿ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿ ಡಿಸೈನ್ ಇದೆ ತುಂಬಾನೇ ಲುಕ್ ಕಾಣುತ್ತೆ ಹಾಗೇನೇ ಸೀರೆ ಪೂರ್ತಿ ಈ ತರ ಚಿಕ್ಕ ಚಿಕ್ಕ ಡಿಸೈನ್ ಇದೆ ನೋಡಿ ಈ ತರ ಇದೆ ಚಿಕ್ಕದಾಗಿ ಹಾಗೇನೇ ಸೆರಗು ಬಂದು ಗ್ರ್ಯಾಂಡ್ ಇದೆ ನೋಡಿ ಈ ತರ ಇದೆ ಸೆರಗು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಕೂಡ ನೋಡಿ ಈ ತರ ಇದೆ ಹೀಗಿದೆ ನೋಡಿ ಫುಲ್ ಗ್ರ್ಯಾಂಡ್ ಸೀರೆ ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ಇದೆ ನೋಡಿ ಎಲ್ಲಾ ಸೀರೆ ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ವಾ ಇನ್ನು ಸ್ಯಾರಿ ಇದೆ ತೋರಿಸ್ತೀನಿ ಒಂದೇ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಇದೇ ಕಲರ್ ಇಂದು ನಂದು ಕೂಡ ಸ್ಯಾರಿ ಇದೆ ಇದು ಅತ್ತೆ ಸೀರೆ ಇದು ಸ್ವಲ್ಪ ಗ್ರೀನ್ ಮಿಕ್ಸ್ ಇದೆ ನನ್ನ ಸ್ಯಾರಿ ಗ್ರೀನ್ ಶೇಡ್ ಇಲ್ಲ ಬರೀ ಸ್ಕೈ ಬ್ಲೂ ಅಷ್ಟೇ ಇದೆ ಇದು ಸ್ವಲ್ಪ ಗ್ರೀನ್ ಕಲರ್ ಸ್ವಲ್ಪ ಶೇಡಿಂಗ್ ಇದೆ ನೋಡಿ ಈ ತರ ಇದೆ ಸ್ಕೈ ಬ್ಲೂ ಹಾಗೆ ಗ್ರೀನ್ ಕಲರ್ ಶೇಡಿಂಗ್ ಅಲ್ಲಿದೆ ಈ ಸ್ಯಾರಿ ನೋಡಿ ಸೀರೆ ಫುಲ್ ಈ ತರ ಡಿಸೈನ್ ಇದೆ ಸೀರೆ ಫುಲ್ ಈ ತರ ಡಿಸೈನ್ ಇದೆ ಹಾಗೇನೆ ಸೆರಗು ಈ ತರ ಇದೆ ಹಾಗೇನೆ ಈ ಸೀರೆಗೆ ಸೆರಗಲ್ಲಿ ನಾವು ಕುಚ್ಚನ್ನ ಈ ತರ ಇಡ್ಸಿದ್ದೀನಿ ನಾನು ನೋಡಿ ಈ ತರ ಇಡ್ಸಿದ್ದೀನಿ ಕುಚ್ಚನ್ನ ಇದು ಈ ಕುಚ್ಚನ್ನ ಆ ಸೀರೆಯಲ್ಲಿ ಬಂದಿರೋ ದಾರದಿಂದಲೇ ಹಾಕಿರೋದು ಆ ಸೀರೆನ ಜಿಗ್ಜಾಗ್ ಮಾಡಿಬಿಟ್ಟು ಎಕ್ಸ್ಟ್ರಾ ದಾರ ತಗೊಂಡು ಅದರಿಂದ ಹಾಕಿರೋದಲ್ಲ ಇದೇ ಸೀರೆಯಲ್ಲಿ ದಾರನ ತೆಗೆದುಬಿಟ್ಟು ಅದರಿಂದ ಇವರು ಹಾಕಿರೋದು ಇದನ್ನು ನಾನು ಔಟ್ಸೈಡ್ ಹಾಕ್ಸಿದ್ದೀನಿ ದಾವಣಗೆರೆಯಲ್ಲಿ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ ಇದು ಸ್ಯಾರಿ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಕೂಡ ಇದನ್ನು ಕೂಡ ನಾನು ಸುಮಾರು ಸಾರಿ ಉಟ್ಕೊಂಡಿದ್ದೀನಿ ಈ ಸ್ಯಾರಿನೂ ಕೂಡ ಸುಮಾರು ಸ್ಯಾರಿ ಉಟ್ಕೊಂಡಿದ್ದೀನಿ ನಾನು ಈ ಹಿಂದೆ ತೋರಿಸಿರೋ ಮೆರೂನ್ ಸ್ಯಾರಿ ಕೂಡ ಉಟ್ಕೊಂಡಿದ್ದೀನಿ ಹಾಗೆಯೇ ಪಿಂಕ್ ಸ್ಯಾರಿ ಕೂಡ ಉಟ್ಕೊಂಡಿದ್ದೀನಿ ಫಸ್ಟ್ ಒನ್ ತೋರಿಸಿರೋ ಪಿಂಕ್ ಸ್ಯಾರಿ ಕೂಡ ನಾನು ಉಟ್ಕೊಂಡಿದ್ದೀನಿ ಈ ಸ್ಯಾರಿ ಕೂಡ ನಾನು ಉಟ್ಕೊಂಡಿದ್ದೀನಿ ನಮ್ಮ ಆಂಟಿ ಮಗನ ಮದುವೆಯಲ್ಲಿ ನಾನು ಈ ಸ್ಯಾರಿ ಕೂಡ ಉಟ್ಕೊಂಡಿದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಇದು ಮೆರೂನ್ ಕಲರ್ ಸೀರೆ ಇದೆ ಇದರದ್ದು ಕೂಡ ನಾವು ಇದನ್ನ ಸ್ಯಾರಿ ಕುಚ್ಚನ್ನ ಈ ತರ ಹಾಕ್ಸಿದೀವಿ ಹಾಗೇನೆ ಇದರ ಸೆರಗು ಈ ತರ ಇದೆ ಹಾಗೆ ಸ್ಯಾರಿ ಫುಲ್ ಈ ತರ ಇದೆ ಸ್ಯಾರಿ ಫುಲ್ ಚಿಕ್ಕದಾಗಿ ಡಿಸೈನ್ ಇದೆ ಅಲ್ಲಲ್ಲಿ ಹಾಗೇನೆ ಸ್ಯಾರಿ ಫುಲ್ ಇದೇ ತರ ಇದೆ ನೆಕ್ಸ್ಟ್ ಸೆರಗು ಬಂದು ಫುಲ್ ಗ್ರ್ಯಾಂಡ್ ಇದೆ ಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ
ನೋಡಿ ಈ ತರ ಬರುತ್ತೆ ಚೆನ್ನಾಗಿದೆ ಅಲ್ವಾ ಈ ಸ್ಯಾರಿನ ಜೇನು ಜಾನ್ಸಿ ರಾಣಿ ಆದವಾಗ ಈ ಸ್ಯಾರಿ ಉಟ್ಕೊಂಡಿದ್ಲು ಅವಾಗ ತುಂಬಾನೇ ಚೆನ್ನಾಗಾಗಿತ್ತು ಅವಳಿಗೆ ಕೆಲವು ಸ್ಯಾರಿಗಳನ್ನು ನಾನು ಉಟ್ಕೊಂಡಿದ್ದೀನಿ ಈ ಸ್ಯಾರಿ ಕೂಡ ನಾನು ನನ್ನ ಕಸಿನ್ ಮದುವೆ ಫಂಕ್ಷನ್ ಅಲ್ಲಿ ಉಟ್ಕೊಂಡಿದ್ದೀನಿ ಈ ಸ್ಯಾರಿನೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಇಷ್ಟು ವರ್ಷ ಆದರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಎಷ್ಟು ಚೆನ್ನಾಗಿ ಮೇಂಟೇನ್ ಕೂಡ ಆಗಿದೆ ಅತ್ತೆ ತುಂಬಾನೇ ಚೆನ್ನಾಗಿ ಮೇಂಟೇನ್ ಮಾಡ್ತಿದ್ರು ಒಂದು ಫುಲ್ ಕಾಟನ್ ಬಟ್ಟೆಯಲ್ಲಿ ಎಲ್ಲಾ ಸೀರೆನ ಇಟ್ಬಿಟ್ಟು ಅದರಲ್ಲಿ ಅವರು ಇಡ್ತಾ ಇದ್ದರು ನಾನು ಈ ಹಿಂದೆ ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ ಅಲ್ಲಿ ನಿಮಗೆ ತಿಳಿಸಿದಿನಿ ಕಾಟನ್ ಬಟ್ಟೆಯಲ್ಲಿ ರೇಷ್ಮೆ ಸೀರೆಗಳನ್ನ ಇಟ್ಬಿಟ್ಟು ನಾ ಫೋಲ್ಡ್ ಮಾಡಿ ಇಟ್ರೆ ತುಂಬಾ ವರ್ಷಗಳವರೆಗೂ ಬಾಳಿಕೆ ಬರುತ್ತೆ ಅದೇ ನೀವು ಹ್ಯಾಂಗರ್ ಅಲ್ಲಿ ಹಾಕಿಬಿಟ್ಟು ನೀವು ರೇಷ್ಮೆ ಸೀರೆನ ಇಟ್ರೆ ಅಷ್ಟು ಬಾಳಿಕೆ ಬರೋದಿಲ್ಲ ಫ್ರೆಂಡ್ಸ್ ಸೊ ನಾನು ಕೂಡ ಅದೇನ ಫಾಲೋ ಮಾಡ್ತಾ ಇದೀನಿ ಪೂರ್ತಿ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ನನ್ನ ರೇಷ್ಮೆ ಸೀರೆಗಳು ಅತ್ತೆ ರೇಷ್ಮೆ ಸೀರೆಗಳನ್ನು ಎಲ್ಲವನ್ನು ಕೂಡ ನಾನು ಒಂದೇ ಕಾಟನ್ ಬಟ್ಟೆಯಲ್ಲಿ ಫುಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಎರಡು ಮೂರು ಕಾಟನ್ ಬಟ್ಟೆಯಲ್ಲಿ ನಾನು ಫುಲ್ ಫೋಲ್ಡ್ ಮಾಡಿಬಿಟ್ಟು ನಾನು ಬೀರುವಲ್ಲಿ ಇಡ್ತೀನಿ ಇದರಿಂದ ತುಂಬಾ ವರ್ಷಗಳವರೆಗೂ ಕೂಡ ರೇಷ್ಮೆ ಸೀರೆಗಳು ಚೆನ್ನಾಗಿ ಬಾಳಿಕೆ ಬರ್ತವೆ ಓಕೆ ಲಾಸ್ಟ್ ಸೀರೆ ಇದು ಇದು ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಲೈಟ್ ವೈಟ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ತುಂಬಾ ಇಷ್ಟ ಆಯ್ತು ಇದು ಕೂಡ ಫುಲ್ ಸ್ಯಾರಿ ಸಿಂಪಲ್ ಆಗಿದೆ ಹಾಗೇನೇ ಅಂತ ಬಾರ್ಡರ್ ಮಾತ್ರ ಡಿಸೈನ್ ಇದೆ ಈ ತರ ಮಾವಿನಕಾಯಿ ಸ್ಮಾಲ್ ಸೈಜ್ ಬಾರ್ಡರ್ ಇದೆ ಫುಲ್ ಮಾವಿನಕಾಯಿ ಡಿಸೈನ್ ಇದೆ ಈ ಬಾರ್ಡರ್ ಸೆರಗು ಅಷ್ಟೇನೇ ಸಿಂಪಲ್ ಆಗಿದೆ ಈ ತರ ಸೆರಗು ಅಷ್ಟೇನೇ ನೋಡಿ ಈ ತರ ಚಿಕ್ಕದಾಗಿ ಲೈನ್ಸ್ ಇದೆ ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಸ್ಯಾರಿ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ಓಕೆ ನಿಮಗೆಲ್ಲ ಈ ಸ್ಯಾರಿಗಳು ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ನಿಮಗೆಲ್ಲ ಯಾವ ಸೀರೆ ಇಷ್ಟ ಆಯ್ತು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಹಾಗಾದ್ರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಹಾಗಾದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ನೀವು ನಮ್ಮ ಕಡೆಯಿಂದ ಯಾವ ವಿಡಿಯೋ ನಿರೀಕ್ಷಿಸ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದೇ ರೀತಿಯ ವಿಡಿಯೋನ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ಸಿಗೋಣ ಹಾಗಾದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್